ನಮಸ್ಕಾರ, ಅಮೋಘ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ಹಿಂದೂಗಳ ಶ್ರೇಷ್ಠವಾದಂತಹ ಗ್ರಂಥ ಮಹಾಭಾರತವನ್ನು ರಚಿಸಿದಂತಹ ವ್ಯಾಸ ಮುನಿಯವರ ಜನ್ಮ ದಿನಾಚರಣೆಯನ್ನು ಗುರು ಪೂರ್ಣಿಮಾ ಅಥವಾ ವ್ಯಾಸ ಹುಣ್ಣಿಮೆ ಅಂತ ಆಚರಿಸಲ್ಪಡಲಾಗುತ್ತೆ. ವ್ಯಾಸ ಹುಣ್ಣಿಮೆ ಅಂತ ಅಂದ್ರೆ ಏನು, ಅದರ ಮಹತ್ವವೇನು, ಪ್ರಾಮುಖ್ಯತೆ ಅಂದ್ರೇನು, ಗುರು ಅಂದ್ರೆ ಏನು, ಅವರ ಮಹತ್ವವೇನು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ತುಮಕೂರಿನ ಹಿಂದೂ ಜನಜಾಗೃತಿ ಸಮಿತಿಯ ಸದಸ್ಯರಾಗಿರುವಂತಹ ಶಾರದಾ ಯೋಗೀಶ್ ಮ್ಯಾಮ್ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮ್ಯಾಮ್, ಇವಾಗ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಮಹಾಭಾರತವನ್ನು ರಚಿಸಿದಂತಹ ವ್ಯಾಸಮುನಿಯವರ ಜನ್ಮದಿನಾಚರಣೆಯನ್ನು ಗುರು ಪೂರ್ಣಿಮೆ ಅಂತ ಆಚರಿಸಲ್ಪಡ್ತೀವಿ. ಹಾಗಾದರೆ ಗುರು ಪೂರ್ಣಿಮೆ ಅಂದರೆ ಏನು, ಅದರ ಮಹತ್ವ ಏನು, ತಿಳಿಸ್ಕೊಡೋದಾದರೆ? ಎಲ್ಲರಿಗೂ ನಮಸ್ಕಾರ. ಗುರು ಪೂರ್ಣಿಮೆ ಅಂತ ಹೇಳಿದರೆ ಇದು ಬಹಳ ವಿಶೇಷವಾದಂತಹ ದಿನ. ವ್ಯಾಸ ಪೂರ್ಣಿಮೆ ಅಂತ ಕೂಡ ಇದಕ್ಕೆ ಹೇಳ್ತೇವೆ. ವ್ಯಾಸರು ಅಂತ ಹೇಳಿದರೆ ಮಹರ್ಷಿ ವ್ಯಾಸರು ಬರದೇ ಇರುವಂತಹ ಯಾವುದೇ ಗ್ರಂಥಗಳಿಲ್ಲ, ಅವರು ಮಂಡನೆ ಮಾಡದೇ ಇರುವಂಥ ಯಾವುದೇ ವಿಷಯಗಳಿಲ್ಲ. ಹಾಗಾಗಿ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳಲಾಗ್ತದೆ. ವ್ಯಾಸ ಪೂರ್ಣಿಮೆಯನ್ನು ಗುರು ಪೂರ್ಣಿಮೆ ಅಂತ ಹೇಳಲಾಗ್ತದೆ. ಗುರುಗಳಿಗೆ ವಿಶೇಷವಾದಂಥ ಒಂದು ಸ್ಥಾನಮಾನ ನಮ್ಮ ಹಿಂದೂ ಧರ್ಮದಲ್ಲಿ ಇರೋದ್ರಿಂದ ವ್ಯಾಸರು ಅಂತ ಹೇಳಿದರೆ ಅವರು ಗುರುಗಳೇ ಆಗಿದ್ದಾರೆ ಅನ್ನುವಂಥ ಒಂದು ಕಾರಣದಿಂದ ಗುರು ಪೂರ್ಣಿಮೆ ಅನ್ನುವಂಥದ್ದು ಕೂಡ ಈ ಒಂದು ದಿನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಇನ್ನು ಗುರು ಪೂರ್ಣಿಮೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಈ ದಿನ ಗುರು ತತ್ವ ಏನಿರುತ್ತೆ ಅದು ಸಾವಿರ ಪಟ್ಟು ಭೂಮಿಗೆ ಬರ್ತಾ ಇರುತ್ತೆ. ಹಾಗಾಗಿ ಆ ದಿನಕ್ಕೆ ವಿಶೇಷವಾದಂತ ಒಂದು ಮಹತ್ವ ಇದೆ. ಎಸ್ ಮ್ಯಾಮ್, ಇವಾಗ ಕೆಲವೊಬ್ಬರಲ್ಲಿ ಗೊಂದಲಗಳಿರುತ್ತೆ. ಗುರು ಅಂದ್ರೆ ಯಾರು, ಶಿಕ್ಷಕರಂದ್ರೆ ಯಾರು, ಆಚಾರ್ಯರು ಅಂದ್ರೆ ಯಾರು ಅಂತ, ಇದೆಲ್ಲದರ ಮಧ್ಯೆ ಇರುವಂತಹ ವ್ಯತ್ಯಾಸಗಳೇನು ಅಂತ? ಖಂಡಿತವಾಗಿ ನಾವಿದನ್ನ ಬಹಳ ಮಹತ್ವವಾಗಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಇದೆ. ಇವತ್ತು ನಾವು ನಮ್ಮ ದಿನನಿತ್ಯದ ಭಾಷೆಗಳಲ್ಲೂ ಕೂಡ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಗೂಗಲ್ ಗುರು ಈ ರೀತಿಯಾದಂಥ ಶಬ್ದಗಳ ಉಪಯೋಗವನ್ನು ನಾವು ಮಾಡ್ತಾ ಇರ್ತೇವೆ, ಅಥವಾ ಸಹಜವಾಗಿ ಯಾರೊಂದಿಗಾರು ಮಾತಾಡುವಾಗಲೂ ಕೂಡ ಗುರು ಅಂತ ಶಬ್ದವನ್ನು ಉಪಯೋಗ ಮಾಡ್ತೇವೆ. ಆದರೆ ಗುರು ಅಂತ ಹೇಳಿದರೆ, ಗು ಅಂತ ಹೇಳಿದರೆ ಅಂಧಕಾರ, ರು ಅಂತ ಹೇಳಿದರೆ ಅದನ್ನು ನಾಶಪಡಿಸುವಂಥವ್ರು. ಯಾರು ನಮ್ಮಲ್ಲಿರುವಂತಹ ಅಜ್ಞಾನ ರೂಪಿ ಅಂಧಕಾರವನ್ನು ನಾಶಪಡಿಸ್ತಾರೋ ಅವರಿಗೆ ನಾವು ಗುರು ಅಂತ ಹೇಳ್ತೇವೆ. ಇನ್ನು ನಾವು ಶಾಲೆಯ ಶಿಕ್ಷಣವನ್ನ ಏನ್ ಪಡಿತೇವೆ ಆ ಶಿಕ್ಷಣವನ್ನ ನಮ್ಗೆ ಕೊಡುವಂತವರಿಗೆ ನಾವು ಶಿಕ್ಷಕ ಅಂತ ಹೇಳ್ತೇವೆ. ಶಿಕ್ಷಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ನಮಗೆ ಲೌಕಿಕ ಜೀವನಕ್ಕೆ ಬೇಕಾಗಿರುವಂತಹ ಒಂದು ವಿದ್ಯೆಯನ್ನ ಕೊಡ್ತಾರೆ. ಇನ್ನು ಶಿಕ್ಷಕ ಮತ್ತು ವಿದ್ಯಾರ್ಥಿಯಲ್ಲಿ ಯಾವ ರೀತಿಯಾದ ಸಂಬಂಧ ಇರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಶಿಕ್ಷಕ ವಿದ್ಯೆಯನ್ನ ಕೊಡ್ತಾನೆ ಮತ್ತು ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಫೀಸ್ ಅನ್ನ ಕಟ್ಟೋದ್ರಿಂದ ಅವನು ನಮ್ಮ ಶಿಕ್ಷಕನ ಒಂದು ಋಣ ಏನಿರುತ್ತೆ ಅದನ್ನ ಅವನು ತೀರಿಸ್ತಾನೆ. ಸೊ ಅಲ್ಲಿಗೆ ಶಿಕ್ಷಕ ಮತ್ತು ಗುರುವಿನ ಒಂದು ವ್ಯತ್ಯಾಸ ಏನಾಗುತ್ತೆ ಅಂತ ಹೇಳಿದ್ರೆ, ಶಿಕ್ಷಕ ತನ್ನ ವಿದ್ಯಾರ್ಥಿಯಿಂದ ಒಂದು ಫೀಸನ್ನ ತೆಗೆದುಕೊಂಡ ನಂತರ ಅವರವರ ಒಂದು ಸಂಬಂಧ ಅಲ್ಲಿಗೆ ಮುಗಿದು ಹೋಗುತ್ತೆ. ಆದ್ರೆ ಗುರುಗಳು ಹಾಗಲ್ಲ. ಗುರುಗಳು ಹೇಗೆ ಅಂತ ಹೇಳಿದ್ರೆ, ಒಬ್ಬ ಶಿಷ್ಯನ ಜನ್ಮ ಜನ್ಮಾಂತರದಿಂದ ಅವರು ರಕ್ಷಣೆಯನ್ನು ಮಾಡ್ತಾ ಇರ್ತಾರೆ ಮತ್ತೆ ಅವನನ್ನ ಮೋಕ್ಷದವರೆಗೆ ಕರ್ಕೊಂಡು ಹೋಗುವವರೆಗೂ ಗುರುಗಳು ಅವನನ್ನ ಬಿಡೋದಿಲ್ಲ. ಅದು ಗುರು ಶಿಷ್ಯ ಸಂಬಂಧ ಇದೆ. ಇವಾಗ ನೀವು ಹೇಳಿದ್ರಿ, ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಸಿಕ್ಕಿದವ್ರಿಗೆಲ್ಲ ಗುರು ಶಿಷ್ಯ ಈ ರೀತಿಯಾದಂತಹ ಪದಗಳನ್ನ ನಾವು ಅನಗತ್ಯವಾಗಿ ಬಳಸ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರ ಬದುಕಲ್ಲಿ ಗುರುಗಳ ಮಹತ್ವ ಎಷ್ಟಿದೆ ಅಂತ ಈಗ ನೋಡಿ. ನಾವು ಚಿಕ್ಕ ಚಿಕ್ಕ ವಿಷಯಗಳಿಗೆ, ಏನೋ ಒಂದು ನಮ್ದು ವ್ಯಾಜ್ಯ ಇತ್ತು ಅಂತ ಹೇಳಿದ್ರೆ ನಾವು ವಕೀಲರ ಹತ್ರ ಹೋಗ್ತೇವೆ, ಕೋರ್ಟ್ಗೆ ಹೋಗ್ತೇವೆ, ಅಥವಾ ನಮ್ಗೆ ಅನಾರೋಗ್ಯ ಇತ್ತು ಅಂತ ಹೇಳಿದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಅಥವಾ ವಿದ್ಯೆ ಬಗ್ಗೆ ನಮ್ಗೆ ಏನಾದ್ರೂ ಗೊತ್ತಿರಬೇಕು ಅಂದಾಗ ನಾವು ಶಿಕ್ಷಕರ ಹತ್ರ ಹೋಗ್ತೇವೆ, ಅಥವಾ ನಮ್ಮ ಹಣಕಾಸಿನ ಲೆಕ್ಕಾಚಾರದ ಬಗ್ಗೆ ಏನಾದ್ರೂ ಕೇಳಬೇಕು ಅಂದಾಗ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋಗ್ತೇವೆ. ಅಂದ್ರೆ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಇವತ್ತು ನಾವು ಒಬ್ಬರನ್ನ ಪರಿಣತರನ್ನ ತಜ್ಞರನ್ನ ಆಶ್ರಯಿಸ್ತಾ ಇರ್ತೇವೆ. ಆದ್ರೆ ಗುರುಗಳು ಅಂತವ್ರು ಯಾರು ಅಂತ ಹೇಳಿದ್ರೆ, ಯಾರು ನಮ್ಮನ್ನ ಜನ್ಮ ಮರಣ ಚಕ್ರದಿಂದ ಬಿಡುಗಡೆಗೊಳಿಸುವಂತವ್ರು ಇರ್ತಾರೋ ಅಂತವ್ರು ಗುರುಗಳು. ಯಾರು ನಮ್ಮನ್ನ ಮೋಕ್ಷದವರೆಗೆ ಕರೆದುಕೊಂಡು ಹೋಗ್ತಾರೋ ಅವರು ಗುರುಗಳಾಗಿರ್ತಾರೆ. ಅಂದ್ರೆ ಅರ್ಥ ಏನು, ಗುರುಗಳು ಏನ್ ಮಾಡ್ತಾರೆ ಶಿಷ್ಯನ ಜೀವನದಲ್ಲಿ ಅಂತ ಹೇಳಿದ್ರೆ, ಈಗ ನಾವು ನೋಡಿ, ನಮ್ಮ ಒಂದು ಜನ್ಮ, ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾಗಿರುವಂತಹದ್ದು. ಪುರಂದರದಾಸರ ಒಂದು ಕೀರ್ತನೆಯಲ್ಲಿ ಅವ್ರು ಹೇಳ್ತಾರೆ, ತುಂಬಾ ಅತ್ಯಂತ ದುರ್ಲಭವಾಗಿರುವಂತ ಮನುಷ್ಯ ಜನ್ಮ ನಮ್ಗೆ ಸಿಕ್ಕಿದೆ, ಅದನ್ನ ಹಾಳು ಮಾಡ್ಕೊಳ್ಬೇಡಿ, ಉಚ್ಚಪ್ಪಗಳಿರ ಅಂತ ಅವ್ರು ಹೇಳ್ತಾರೆ. ಕಾರಣ ಏನಿದೆ ಅಂತ ಹೇಳಿದ್ರೆ, 84 ಲಕ್ಷ ಯೋನಿಗಳಲ್ಲಿ ಜನ್ಮ ಪಡೆದ ನಂತರ ನಮಗೆ ಮನುಷ್ಯ ಜನ್ಮ ಸಿಗುತ್ತೆ. ಅಷ್ಟು ದುರ್ಲಭವಾಗಿರುವಂತ ಒಂದು ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮ ಆಗಿರುವಂತ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ನಾವು ಹಿಂದಿನ ಜನ್ಮದಲ್ಲಿ ಏನೆಲ್ಲ ಕರ್ಮಗಳನ್ನ ಮಾಡಿರ್ತೇವೆ ಆ ಕರ್ಮ ಫಲವನ್ನ ಅನುಭವಿಸುವಂತಹದ್ದು. ಇನ್ನೊಂದೇನು ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ಸಾಧನೆಯನ್ನ ಮಾಡಿ
ಮೋಕ್ಷ ಪ್ರಾಪ್ತಿಯನ್ನು ಮಾಡ್ಕೊಳ್ಳುವಂತಹದ್ದು. ಈಗ ಹಿಂದಿನ ಜನ್ಮದ ಪ್ರಾರಬ್ಧವನ್ನು ನಾವು ಭೋಗಿಸ್ಬೇಕಾಗಿದೆ. ಅದನ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೆ ಕಷ್ಟಗಳು ಬರ್ತಾ ಇರ್ತವೆ, ಅದನ್ನು ನಾವು ಎದುರಿಸ್ತಾ ಇರ್ತೇವೆ, ಕೆಲವೊಮ್ಮೆ ಸುಖನೂ ಸಿಗ್ತಾ ಇರತ್ತೆ. ಈ ರೀತಿಯಾದಂತಹ ಕಷ್ಟ ಸುಖಗಳನ್ನು ನಾವು ಅನುಭವಿಸ್ತಾ ಇರ್ತೇವೆ, ಅದು ನಮ್ಮ ಪ್ರಾರಬ್ಧದಿಂದ ಬಂದಿರತ್ತೆ. ಸಾಧನೆಯನ್ನು ನಾವು ಮಾಡಬೇಕಾಗತ್ತೆ. ಈ ಜನ್ಮದಲ್ಲಿ ಸಾಧನೆಯನ್ನು ಮಾಡಿದರೆ ನಾವು ಮೋಕ್ಷ ಪ್ರಾಪ್ತಿಯ ಕಡೆಗೆ ಹೋಗ್ಬೋದು. ಈ ಸಾಧನೆಯನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾಕೆಂದರೆ ಈ ಸಾಧನೆ ಅಂತ ಹೇಳಿದ್ರೆ ಅದು ಹಿಂದೂ ಧರ್ಮದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಕಾಲಕ್ಕನುಸಾರವಾಗಿ ಸಾಧನೆಯನ್ನು ಹೇಳಿದ್ದಾರೆ. ಈಗ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಯಾವ ರೀತಿ ಸಾಧನೆ ಮಾಡ್ತಾ ಇದ್ರು, ಅಲ್ಲಿ ಸಾವಿರಾರು ವರ್ಷಗಳ ಕಾಲ ಕುತ್ಕೊಂಡು ತಪಸ್ ಮಾಡ್ತಾ ಇದ್ರು, ಮತ್ತೆ ದ್ವಾಪರ ಯುಗದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು. ಇವತ್ತು ಕಲಿಯುಗ, ನಾವು ಸಾವಿರಾರು ವರ್ಷಗಳ ಆಯಸ್ಸೇ ಇಲ್ಲ ನಮಗೆ, ಹಾಗಾಗಿ ನಾವು ಆ ರೀತಿಯಾಗಿ ಕುತ್ಕೊಂಡು ತಪಸ್ ಮಾಡುವಂತ ಏಕಾಗ್ರತೆಯೂ ನಮ್ಮಲ್ಲಿಲ್ಲ. ಇನ್ನು ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಜ್ಞಾನ ನಮ್ಮಲ್ಲಿಲ್ಲ, ಬೇಕಾಗಿರುವಂತಹ ಸಲಕರಣೆಗಳು ಕೂಡ ಇವತ್ತು ನಮಗೆ ಸುಲಭದಲ್ಲಿ ಸಿಗೋದಿಲ್ಲ. ಇದೆಲ್ಲ ಕಾರಣದಿಂದ ಕಾಲಕ್ಕನುಸಾರವಾಗಿ ಯಾವ ಸಾಧನೆಯನ್ನ ನಾವು ಮಾಡಬೇಕು ಅದನ್ನ ನಮ್ಗೆ ಯಾರಾದ್ರೂ ಒಬ್ರು ತಿಳಿಸ್ಬೇಕಲ್ಲ, ಅದನ್ನ ತಿಳಿಸುವಂತವ್ರು ನಮ್ಗೆ ಗುರು. ಯುಗ ಯುಗಗಳನ್ನ ನಾವು ನೋಡಿದೀವಿ, ಎಲ್ಲ ಯುಗದಲ್ಲೂ ಕೂಡ ಜನ ಬದಲಾಗ್ತಾ ಇದ್ದಾರೆ. ಆದ್ರೆ ಆತ ಮಾಡಿದಂತಹ ಪಾಪ ಕರ್ಮಗಳಿಗೆ ಈ ಒಂದು ಜನ್ಮದಲ್ಲಿ ಅವನು ಅನುಭವಿಸ್ತಿದ್ರು ಕೂಡ ಮುಂದಿನ ಜನ್ಮಕ್ಕೂ ಕೂಡ ತೆಗೆದುಕೊಂಡು ಹೋಗುವಂತಹ ಸಂದರ್ಭ ಕೂಡ ಇರುತ್ತೆ. ಅದರಲ್ಲೂ ಕೂಡ ಇತ್ತೀಚಿನ ಕಲಿಯುಗ ಅಂತ ಹೇಳಿದ್ವಿ, ಈ ಒಂದು ಯುಗದಲ್ಲಿ ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅಂದ್ರೆ ಯಾವ ರೀತಿ ಪ್ರಯತ್ನ ಪಡಬೇಕು? ಈಗ ನೋಡಿ, ಸಾಧನೆಯನ್ನ ನಮ್ಗೆ ಗುರುಗಳೇ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆ. ಆಯಾ ಕಾಲಕ್ಕನುಸಾರವಾಗಿ ಗುರುಗಳು ನಮ್ಗೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಗುರುಗಳು ಮಾಡಿರುವಂತಹ ಮಾರ್ಗದರ್ಶನಕ್ಕನುಸಾರವಾಗಿ ನಾವು ಸಾಧನೆಯನ್ನ ಮಾಡ್ಬೇಕಾಗುತ್ತೆ. ಸಾಧನೆ ಅಂತಂದ್ರೇನು? ಆಧ್ಯಾತ್ಮಿಕ ಉನ್ನತಿಗಾಗಿ ಪ್ರತಿನಿತ್ಯ ನಾವೇನ್ ಪ್ರಯತ್ನ ಮಾಡ್ತೇವೆ ಅದಕ್ಕೆ ನಾವು ಸಾಧನೆ ಅಂತ ಹೇಳ್ತೇವೆ. ಅದರಲ್ಲಿ ಎರಡು ರೀತಿಯಾದಂಥ ಸಾಧನೆಯನ್ನು ಹೇಳ್ತೇವೆ, ಒಂದು ವ್ಯಷ್ಟಿ ಸಾಧನೆ, ಮತ್ತೊಂದು ಸಮಷ್ಟಿ ಸಾಧನೆ ಅಂತ ಹೇಳಿ. ವ್ಯಷ್ಟಿ ಸಾಧನೆ ಅಂತ ಹೇಳಿದ್ರೆ ನನ್ನ ವೈಯಕ್ತಿಕ ಆಧ್ಯಾತ್ಮಿಕ ಉನ್ನತಿಗಾಗಿ ನಾನೇನು ಸತತವಾಗಿ ಪ್ರಯತ್ನ ಮಾಡ್ತೇನೆ ಅದಕ್ಕೆ ನಾವು ವ್ಯಷ್ಟಿ ಸಾಧನೆ ಅಂತ ಹೇಳ್ತೇವೆ. ಇನ್ನು ಸಮಷ್ಟಿ ಸಾಧನೆ, ಸಮಾಜದಲ್ಲಿರುವಂತಹ ಇತರ ವ್ಯಕ್ತಿಗಳ ಆಧ್ಯಾತ್ಮಿಕ ಪ್ರಗತಿಗಾಗಿ ನಾನು ಮಾಡುವಂತಹ ಪ್ರಯತ್ನ. ಇದನ್ನ ಮಾಡಬೇಕಾದ್ರೆ ನಮ್ಗೆ ಯೋಗ್ಯ ಗುರುಗಳು ಬೇಕು. ಗುರುಗಳು ಏನ್ ಹೇಳಿರ್ತಾರೆ ಅದನ್ನ ನಾವು ಮಾಡೋದ್ರಿಂದನೇ ನಮ್ ಸಾಧನೆ ಆಗತ್ತೆ. ಗುರುಗಳು ಏನ್ ಹೇಳ್ತಾರೆ, ಗುರುಗಳ ಕಾರ್ಯ ಅಂತ ಹೇಳಿದ್ರೆ ಸಮಾಜದಲ್ಲಿ ಆಧ್ಯಾತ್ಮ ಪ್ರಸಾರ ಮಾಡುವಂತಹದ್ದೇ ಭಗವಂತನ ಕಾರ್ಯ ಇದೆ. ಈಗ ನೋಡಿ, ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಕಾರ್ಯಕ್ರಮಕ್ಕೆ ನಾವು ಪೂರ್ಣ ತಯಾರಿ ಮಾಡ್ತಾ ಇರ್ತೇವೆ. ತಯಾರಿ ಮಾಡುವಾಗ ನಮ್ಗೆ ಯಾರೋ ಬಂದು ನಮ್ಗೆ ಸಹಾಯ ಮಾಡ್ತಾರೆ. ನಾವು ಮಾಡುವಂತ ಕೆಲಸದಲ್ಲಿ ನಮ್ಗೆ ಅವ್ರು ಕಂಡಾಗ ತುಂಬಾ ಆತ್ಮೀಯತೆ ಅನ್ಸುತ್ತೆ, ಹೌದಲ್ಲ, ಇವ್ರು ನನ್ಗೆ ಸಹಾಯ ಮಾಡಿದ್ರು. ಹಾಗೆ ಗುರುಗಳ ಕಾರ್ಯ ಏನಿದೆ, ಈ ಗುರುಗಳ ಕಾರ್ಯ ಆಧ್ಯಾತ್ಮ ಪ್ರಸಾದ ಕಾರ್ಯ. ಈ ಆಧ್ಯಾತ್ಮ ಪ್ರಸಾರದ ಕಾರ್ಯದಲ್ಲಿ ಯಾರು ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೋ, ಇಡೀ ಸಮಾಜದಲ್ಲಿ ಸಾಧನೆ ಒಂದು ಬೀಜವನ್ನ ಬಿತ್ತುತ್ತಾರೋ, ಸಮಾಜಕ್ಕೆ ಸಾಧನೆ ಬಗ್ಗೆ ತಿಳಿಸ್ತಾರೋ, ಅಂತಹ ವ್ಯಕ್ತಿಗಳು ಗುರುಗಳಿಗೆ ನನ್ನವರು ಅನ್ನಿಸ್ತಾರೆ. ಆಗ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಗುರುಗಳ ಕೃಪೆ ನಮ್ಮ ಮೇಲಾಗ್ಲಿಕ್ಕೆ ಸಾಧ್ಯ. ಎಸ್ ಮ್ಯಾಮ್, ನಾವು ಗುರು ಶಿಷ್ಯರ ಬಗ್ಗೆ ಕೇಳಿರ್ತೀವಿ, ಗುರು ಶಿಷ್ಯರ ಸಂಬಂಧ ಒಂದು ಅವಿನೋಭಾವ ಸಂಬಂಧ ಅಂತ ಹೇಳಿರ್ತೀವಿ, ಸಾಕಷ್ಟು ಉದಾಹರಣೆಗಳನ್ನ ಕೂಡ ನೋಡಿರ್ತೀವಿ. ಒಂದು ಗುರು ಶಿಷ್ಯರ ಪರಂಪರೆಯ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಗುರು ಶಿಷ್ಯ ಪರಂಪರೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಸ್ವಾಮಿ ವಿವೇಕಾನಂದರ ಉಲ್ಲೇಖವನ್ನ ಮಾಡ್ಬೇಕಾಗತ್ತೆ. ಸ್ವಾಮಿ ವಿವೇಕಾನಂದರು ಅವರು ಶಿಕಾಗೋಗೆ ಹೋಗಿರ್ತಾರೆ, ಅಲ್ಲಿ ಅವರು ಆ ಒಂದು ವೇದಿಕೆಯಲ್ಲಿ, ವಿಶ್ವ ವೇದಿಕೆಯಲ್ಲಿ ಹಿಂದೂ ಧರ್ಮದ ಮಹಾನತೆಯನ್ನು ಹೇಳ್ತಾರೆ. ಆ ನಂತರ ಅವರಿಗೆ ಒಬ್ರು ಪತ್ರಕರ್ತರೊಬ್ರು ಬಂದು ಕೇಳ್ತಾರೆ, ಹಿಂದೂ ಧರ್ಮದ ಬಗ್ಗೆ ಕಡಿಮೆ ಶಬ್ದಗಳಲ್ಲಿ ನೀವು ಹೇಗೆ ವಿವರಣೆ ಕೊಡ್ತೀರಾ? ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಗುರು ಶಿಷ್ಯ ಪರಂಪರೆ ಹಿಂದೂ ಧರ್ಮದ ವೈಶಿಷ್ಟ್ಯ ಅಂತ ಹೇಳ್ತಾರೆ. ಈ ಗುರು ಶಿಷ್ಯ ಪರಂಪರೆಯನ್ನು ನಾವು ನೋಡೋದಾದ್ರೆ, ತ್ರೇತಾಯುಗದಿಂದ ವಸಿಷ್ಠ ಋಷಿಗಳು ಶ್ರೀರಾಮಚಂದ್ರ, ಸಾಂದೀಪನಿ ಋಷಿಗಳು ಮತ್ತು ಶ್ರೀಕೃಷ್ಣ, ಅದೇ ರೀತಿಯಲ್ಲಿ ಅನೇಕ ನಾವು ಋಷಿ ಮುನಿಗಳ ಈ ಒಂದು ಗುರು ಪರಂಪರೆಯನ್ನು ನಾವು ನೋಡ್ತೇವೆ. ವಿದ್ಯಾರಣ್ಯರು ಮತ್ತೆ ಹಕ್ಕಬುಕ್ಕರು, ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತೆ ಸಮರ್ಥ ರಾಮದಾಸ್ ಸ್ವಾಮಿಗಳು, ಈ ರೀತಿಯಲ್ಲಿ ಈ ಒಂದು ಗುರು ಪರಂಪರೆಯನ್ನ, ಅದೇ ರೀತಿಯಲ್ಲಿ ರಾಮಕೃಷ್ಣ ಪರಮಹಂಸರು ಮತ್ತೆ ಸ್ವಾಮಿ ವಿವೇಕಾನಂದರು, ಈ ರೀತಿಯಾದಂತ ಒಂದು ಗುರು ಪರಂಪರೆಯನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. ಈ ಗುರು ಪರಂಪರೆಯ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಯಾವಾಗ ಸಮಾಜದಲ್ಲಿ ಧರ್ಮ ಅಧೋಗತಿಗೆ ಹೋಗ್ತಾ ಇರುತ್ತೋ ಆ ಸಮಯದಲ್ಲಿ ಈ ಗುರು ಪರಂಪರೆ ಕಾರ್ಯವನ್ನ ಮಾಡಿದೆ. ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನು ಮಾಡಿದೆ, ಸಮಾಜದಲ್ಲಿ ಧರ್ಮ ರಕ್ಷಣೆಯ ಕಾರ್ಯವನ್ನು ಮಾಡಿದೆ, ರಾಷ್ಟ್ರ ರಕ್ಷಣೆಯ ಕಾರ್ಯವನ್ನು ಕೂಡ ಮಾಡಿದೆ. ಅಂದ್ರೆ ಗುರುಗಳು ಕೇವಲ ತನ್ನ ಶಿಷ್ಯನ ಆಧ್ಯಾತ್ಮಿಕ ಉನ್ನತಿಗಾಗಿ ಅಷ್ಟೇ ಅಲ್ಲ, ಇಡೀ ಸಮಾಜದಲ್ಲಿ ಕೂಡ ಅವನಿಗೆ ಒಂದು ನೇತೃತ್ವವನ್ನು ಕೊಟ್ಟು ಸಮಾಜ ರಕ್ಷಣೆ ರಾಷ್ಟ್ರ ರಕ್ಷಣೆ ಅಂತ ಕಾರ್ಯವನ್ನು ಕೂಡ ಗುರುಗಳು ತನ್ನ ಶಿಷ್ಯನ ಮಾಧ್ಯಮದಿಂದ ಮಾಡಿಸ್ತಾರೆ. ನಾವು ನೋಡ್ತೇವೆ, ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಒಂದು ಗುರುಗಳ ಆಜ್ಞೆಯಂತೆ ಅವರು ಹಿಂದವೇ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಿಂದವೇ ಸ್ವರಾಜ್ಯ
ಎಷ್ಟು ಹೇಗಿತ್ತು ಅಂತ ಹೇಳಿದ್ರೆ ಅದೊಂದು ಆದರ್ಶ ರಾಮರಾಜ್ಯದ ರೀತಿಯಲ್ಲಿ ಇತ್ತು. ಅದನ್ನ ನಮ್ಗೆ ನೋಡುವಂತ ಒಂದು ಅವಕಾಶ ಆ ಒಂದು ಸಮಯದಲ್ಲಿ ಸಿಗುತ್ತೆ. ಅಂದ್ರೆ ಇದು ಕೇವಲ ಗುರು ಶಿಷ್ಯ ಪರಂಪರೆಯಿಂದ ಸಾಧ್ಯ ಇದೆ. ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿರುವಂತಹ ವೇದ ಉಪನಿಷತ್ತುಗಳು ಇರುವಂತಹ ಅಗಾಧವಾದ ಜ್ಞಾನವನ್ನ ಇವತ್ತು ನಮ್ಮವರಿಗೆ ತಂದಿರುವಂತದ್ದು ಯಾರು ಅಂತ ಹೇಳಿದ್ರೆ ಅದು ಕೇವಲ ಗುರು ಶಿಷ್ಯ ಪರಂಪರೆ. ಹಿಂದೆ ನಮ್ಮ ವಿದ್ಯಾಭ್ಯಾಸ ಯಾವ ರೀತಿ ನಡೀತಾ ಇತ್ತು? ಗುರುಕುಲದಲ್ಲಿ ನಡೀತಾ ಇತ್ತು. ಆ ಗುರುಕುಲದಲ್ಲಿ ಎಲ್ಲ ರೀತಿಯಾದಂತಹ ಶಿಕ್ಷಣಗಳನ್ನ ಆ ಒಂದು ಶಿಷ್ಯನಿಗೆ ಕೊಡ್ತಾ ಇದ್ರು, ಮತ್ತೆ ಆ ನಂತರ ಅವನು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದ. ಹಾಗಾಗಿ ಗುರು ಶಿಷ್ಯ ಪರಂಪರೆಗೆ ಒಂದು ವಿಶೇಷವಾದ ಮಹತ್ವ ಇದೆ ಅಂತ ಹೇಳ್ಬೋದು. ಗುರುಗಳಿಗೆ ಒಂದು ಮಹತ್ವವಾದಂತಹ ಸ್ಥಾನ ಇದೆ. ಇವತ್ತಿಗೆ ನಾವು ಗುರು ಪೂರ್ಣಿಮೆಯನ್ನ ಆಚರಿಸ್ತಿದೀವಿ ಅಂತ ಅಂದ್ರೆ ಅದಕ್ಕೆ ಗುರುಗಳಾದಂತಹ ವ್ಯಾಸ ಮುನಿಗಳೇ ಕಾರಣ ಅಂತ ಹೇಳ್ಬೋದು. ಮ್ಯಾಮ್, ವ್ಯಾಸ ಮುನಿಗಳ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡೋದಾದ್ರೆ. ವ್ಯಾಸ ಮುನಿಗಳು ಅಂತ ಹೇಳಿದ್ರೆ ಅವರು ಅಗಾಧ ಜ್ಞಾನ ಉಳ್ಳುವಂತವರು. ವ್ಯಾಸ ಮುನಿಗಳು ಅನೇಕ ಸಾವಿರಾರು ಗ್ರಂಥಗಳನ್ನ ಬರೆದಿದ್ದಾರೆ. ಅವರು ಎಷ್ಟು ಗ್ರಂಥಗಳನ್ನ ಬರೆದಿದ್ದಾರೆ ಅಂತ ಹೇಳಿದ್ರೆ ಆಗ ಹೇಳಿದಾಗೆ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ, ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಜ್ಞಾನವೂ ಕೂಡ ವ್ಯಾಸರ ಎಂಜಲ್ ಅಂತ ಹೇಳಲಾಗ್ತದೆ. ಅಂದ್ರೆ ಅವರು ಚಿಂತನೆ ಮಾಡದೇ ಇರುವಂತಹ ವಿಷಯವೇ ಇಲ್ಲ ಅಂತ ಹೇಳಿದ್ರು. ಅಂತ ವ್ಯಾಸ ಮುನಿಗಳು ಕೂಡ ಒಮ್ಮೆ ದುಃಖಿತರಾಗಿ ಕುತ್ಕೊಳ್ತಾರೆ. ಆಗ ನಾರದ ಮುನಿಗಳು ಅವ್ರಿಗೆ ಕೇಳ್ತಾರೆ, ಯಾಕೆ ನೀವು ಈ ರೀತಿಯಾಗಿ ದುಃಖಿತರಾಗಿದ್ದಾರೆ? ಆಗ ಅವರಿಗೆ ಅರ್ಥ ಆಗೋದಿಲ್ಲ. ಆಗ ಅವರೇ ಕೇಳ್ತಾರೆ ನಾರದ ಮುನಿಗಳ ಹತ್ರ, ಯಾವ ರೀತಿಯಾದ ಒಂದು ನಾನು ಪ್ರಯತ್ನವನ್ನ ಮಾಡಬೇಕು ದುಃಖವನ್ನು ಹೋಗಾಡಿಸ್ಲಿಕ್ಕೆ ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ, ನೀವು ಭಗವಂತನ ಬಗ್ಗೆ ಏನಾದ್ರೂ ಒಂದು ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ. ಆಗ ಅವರು ಭಾಗವತವನ್ನ ಬರೀತಾರೆ. ಹಾಗಾಗಿ ಭಗವದ್ ಭಕ್ತಿಯ ಒಂದು ಶ್ರೇಷ್ಠ ಉದಾಹರಣೆ ಅಂತ ಹೇಳಿದ್ರೆ ಅದು ಕೂಡ ವ್ಯಾಸ ಮಹರ್ಷಿಗಳು ಅಂತ ನಾವು ಹೇಳ್ಬೋದು. ಆಡು ಮುಟ್ಟದ ಸೊಪ್ಪಿಲ ಅನ್ನೋ ರೀತಿ ವ್ಯಾಸ ಮುನಿಗಳು ಒಂದು ಚಿಂತನೆ ಮಾಡದ ಒಂದು ವಿಷಯಗಳಿಲ್ಲ ಅಂತ ಹೇಳ್ಬೋದು. ಎಸ್ ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಕೂಡ ಒಂದು ಗುರುಗಳ ಬಗ್ಗೆ ಜಾಸ್ತಿನೇ ಒಂದು ಅವಿನೋಭಾವ ಸಂಬಂಧ ಇದೆ ಅಂತ ಹೇಳ್ಬೋದು. ಗುರು ಶಿಷ್ಯರು ಅಂದ್ರೆ ಸಾಕಷ್ಟು ಉದಾಹರಣೆ ಅಂತ ನಾನು ಅವಾಗ್ಲೇನೆ ಹೇಳ್ದೆ. ಎಲ್ಲೋ ಒಂದ್ ಕಡೆ ಅಳಿಸಿ ಹೋಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಏನು ಕಾರಣ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಈ ಸಮಾಜದ ಸ್ಥಿತಿಯನ್ನ ನಾವು ನೋಡಿದಾಗ ಎಲ್ಲ ಕಡೆ ತುಂಬಾ ಸುಶಿಕ್ಷಿತರಿದ್ದಾರೆ ಇವತ್ತು. ಹಿಂದಿನ ಹಾಗಲ್ಲ, ಇವತ್ತಿನ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಶಿಕ್ಷಣ ಇದೆ. ಆದ್ರೆ ಶಿಕ್ಷಣ ಇದ್ರೂ ಕೂಡ ಇವತ್ತು ನಾವು ಸಮಾಜದಲ್ಲಿ ಅನೇಕ ದುಸ್ಥಿತಿಗಳನ್ನ ನೋಡ್ತೇವೆ. ಸಮಾಜದಲ್ಲಿ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ, ಕೊಲೆ ಸುಲಿಗೆ ಇವೆಲ್ಲವೂ ಕೂಡ ನಡೀತಾ ಇದೆ. ಅಂದ್ರೆ ಈ ಸುಶಿಕ್ಷಿತ ಸಮಾಜದಲ್ಲೂ ಕೂಡ ಇಂತಹ ಒಂದು ದುಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದಕ್ಕೆ ಧರ್ಮದ ಆಚರಣೆ ಇಲ್ಲದೆ ಇರೋದೇ ಮುಖ್ಯವಾದಂತಹ ಕಾರಣ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಣದಲ್ಲಿ ಎಲ್ಲೂ ಕೂಡ ಇವತ್ತು ನಮ್ಮ ಮನೆಯಲ್ಲೂ ಕೂಡ ನಮ್ಗೆ ಧರ್ಮ ಶಿಕ್ಷಣವನ್ನ ಕೊಡ್ತಾ ಇಲ್ಲ. ಯಾವ ರೀತಿಯಲ್ಲಿ ನಾವು ನಮ್ಮ ದಿನವನ್ನ ಪ್ರಾರಂಭ ಮಾಡಬೇಕು, ಯಾವ ರೀತಿ ದಿನವನ್ನ ಮುಗಿಸ್ಬೇಕು, ಇಡೀ ದಿನದಲ್ಲಿ ನಾವು ಏನೇನೆಲ್ಲ ಮಾಡ್ಬೇಕು, ಇದು ನಮ್ಮ ಹಿಂದೂ ಧರ್ಮದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಆದ್ರೆ ಇದನ್ನ ಎಲ್ಲೂ ಕೂಡ ಇವತ್ತು ಹೇಳ್ಕೊಡ್ಲಾಗ್ತಾ ಇಲ್ಲ, ಎಲ್ಲೂ ಕೂಡ ಇದ್ರ ಬಗ್ಗೆ ಚಿಂತನೆ ನಡೀತಾ ಇಲ್ಲ, ಯಾರು ಇದನ್ನ ಆಚರಣೆಗೆ ತರುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಆ ಕಾರಣದಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಸಮಾಜದ ಒಂದು ಆಧ್ಯಾತ್ಮಿಕತೆ ಕಡಿಮೆ ಆಗ್ತಾ 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 ಇವತ್ತು ಸಮಾಜದ ನೈತಿಕತೆನೂ ಕಡಿಮೆ ಆಗಿದೆ. ಹಾಗಾಗಿ ಇವತ್ತು ಇಂತಹ ಒಂದು ದುಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಒಂದೇ ಒಂದು ಪರಿಹಾರ ಉಪಾಯ ಅಂತ ಹೇಳಿದ್ರೆ ಇದಕ್ಕಾಗಿ ನಾವು ಪ್ರತಿಯೊಬ್ಬರು ಕೂಡ ಧರ್ಮಾಚರಣೆಯನ್ನ ಮಾಡಬೇಕು. ಧರ್ಮದಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಆಚರಣೆಯನ್ನ ಮಾಡಿದ್ರೆ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನ ನಾವು ಆಚರಣೆ ಮಾಡಿದ್ರೆ ಧರ್ಮ ನಮ್ಮ ರಕ್ಷಣೆಯನ್ನು ಮಾಡೇ ಮಾಡ್ತದೆ. ಹಾಗಾಗಿ ಇದು ಇವತ್ತು ಧರ್ಮಾಚರಣೆ ಮಾಡದೆ ಇರೋದೇ ಇಂತಹ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಅನ್ನೋದನ್ನ ತಿಳ್ಕೊಳ್ಬಹುದು. ಎಸ್ ಮ್ಯಾಮ್, ಗುರುಕೃಪೆ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ? ಈ ಗುರುಕೃಪೆ ಅನ್ನುವಂತಹದ್ದು ಸ್ಥೂಲ, ಸೂಕ್ಷ್ಮ, ಸೂಕ್ಷ್ಮತಮ ಮತ್ತು ಸೂಕ್ಷ್ಮತರ ಈ ಒಂದು ಸ್ತರಗಳಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಗುರುಗಳ ಒಂದು ತತ್ವ ಹೇಗೆ ಕಾರ್ಯ ಮಾಡುತ್ತೆ ಅಂತ ಹೇಳಿದ್ರೆ ಅದು ಸಂಕಲ್ಪ ಮತ್ತು ಅಸ್ತಿತ್ವ ಈ ಎರಡು ಒಂದು ಸ್ತರದಲ್ಲಿ ಕಾರ್ಯ ಮಾಡುತ್ತೆ. ಸಂಕಲ್ಪ ಅಂತ ಹೇಳಿದ್ರೆ ಒಂದು ಗುರುಗಳ ಮನಸ್ಸಿನಲ್ಲಿ ಶಿಷ್ಯನ ಉದ್ಧಾರ ಆಗ್ಬೇಕು ಅನ್ನುವಂಥ ಒಂದು ವಿಚಾರ ಬಂದ್ರೆ ಸಾಕು, ಆ ಒಂದು ಕಾರ್ಯ ನಡೆದು ಹೋಗುತ್ತೆ. ಇನ್ನು ಕೇವಲ ಗುರುಗಳ ಅಸ್ತಿತ್ವ ಇದ್ರೆ ಸಾಕು, ಅಲ್ಲಿ ಆ ಕಾರ್ಯವು ನಡ್ಕೊಂಡು ಹೋಗುತ್ತೆ. ಅಲ್ಲಿ ಗುರುಗಳು ವಿಚಾರ ಕೂಡ ಮಾಡುವಂತ ಅಗತ್ಯ ಇರೋದಿಲ್ಲ. ಅಂದ್ರೆ ಅಷ್ಟು ಸೂಕ್ಷ್ಮ ಸ್ತರದಲ್ಲಿ ಇದು ನಡೆಯುವಂತಹ ಒಂದು ಕಾರ್ಯ ಇದೆ. ಹಾಗಾಗಿ ಯಾವಾಗ ನಾವು ಗುರುಗಳಿಗೆ ಅಪೇಕ್ಷಿತ ರೀತಿಯಂತೆ ಸಾಧನೆಯನ್ನ ಮಾಡ್ತೇವೆ, ಗುರುಗಳು ಹೇಳಿರುವಂತಹ ಸಾಧನೆಯನ್ನ ಮಾಡ್ತೇವೆ, ಆಗ ಗುರುಗಳ ಸಂಕಲ್ಪ ಆಗ್ತದೆ, ಇಂಥವ್ರು ಉದ್ಧಾರ ಆಗ್ಬೇಕು, ಇವನ್ ನನ್ನವನು ನನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವರ ಸಂಕಲ್ಪ ಆದಾಗ ಶಿಷ್ಯನ ಉದ್ಧಾರ ಆಗ್ತದೆ. ಅವರ ಕೇವಲ ಅಸ್ತಿತ್ವದಿಂದ ಮುಂದಿನ ಹಂತದಲ್ಲಿ ಶಿಷ್ಯನ ಉದ್ಧಾರ ಆಗ್ತದೆ. ಹಾಗಾಗಿ ಸಂಕಲ್ಪ ಮತ್ತು ಅಸ್ತಿತ್ವ ಈ ಎರಡು ಸ್ತರದಲ್ಲಿ ಗುರುಕೃಪೆ ಕಾರ್ಯ ಮಾಡುತ್ತೆ. ಗುರು ಪೂರ್ಣಿಮಾ ಅಥವಾ ಒಂದು ವ್ಯಾಸ ಹುಣ್ಣಿಮೆ ಬಗ್ಗೆ ತಿಳಿಸ್ಕೊಟ್ರಿ, ಹಿನ್ನೆಲೆ ಏನು, ಯಾವ ರೀತಿ ಆಚರಣೆ ಮಾಡಲಾಗುತ್ತೆ, ಗುರುಗಳ ಒಂದು ಮಹತ್ವ ಏನು ಅಂತ ತಿಳಿಸ್ಕೊಟ್ರಿ, ಕೊನೆಯದಾಗಿ ಗುರು ಪೂರ್ಣಿಮೆಯ ಒಂದು ಪ್ರಾಮುಖ್ಯತೆ ಏನು, ಮಹತ್ವವನ್ನು ಯಾವ ರೀತಿ ಕಾಪಾಡಬೇಕು ಅಂತ ಹೇಳೋದಾದರೆ. ಗುರು ಪೂರ್ಣಿಮೆಯ ದಿನ ಗುರುಗಳ
ಆ ಗುರು ಪರಂಪರೆಯ ಪೂಜೆಯನ್ನು ಮಾಡಲಾಗ್ತದೆ. ಆ ದಿನ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂತಹ ದಿನ. ಗುರುಗಳಿಗೆ ಅದು ವಿಶೇಷವಾದಂಥ ದಿನ ಅಲ್ಲ, ಶಿಷ್ಯರಿಗೆ ಅದು ವಿಶೇಷವಾದಂತಹ ದಿನ. ಗುರುಗಳ ತತ್ವ ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತಾಗಿರೋದ್ರಿಂದ ಆ ಗುರು ಪೂರ್ಣಿಮೆಯ ದಿನ ಗುರುಗಳು ತನ್ನ ತನು ಮನ ಧನ ಎಲ್ಲವನ್ನೂ ಸಮರ್ಪಣೆ ಮಾಡಿ, ಕೊನೆಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಗುರುಗಳಿಗೆ ಶರಣಾಗಬೇಕಾಗಿರುತ್ತೆ. ಇವತ್ತು ನಾವು ನೋಡ್ತೇವೆ ತನುವಿನಿಂದ ಹೇಗೆ ತ್ಯಾಗ ಮಾಡಬೇಕು. ತನುವಿನಿಂದ ತ್ಯಾಗ ಅಂತ ಹೇಳಿದ್ರೆ ನಮ್ಮ ಶರೀರದಿಂದ ಗುರುಗಳು ಮಾಡ್ತಾ ಇರುವಂತಹ ಕಾರ್ಯವನ್ನ ನಾವು ಮಾಡುವಂತಹದ್ದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು, ಅಧ್ಯಾತ್ಮ ಪ್ರಸಾರವನ್ನ ಮಾಡುವಂತಹದ್ದು, ಈ ರೀತಿಯಾದಂತಹ ತನುವಿನಿಂದ ಅಂದ್ರೆ ಶರೀರದಿಂದ ಮಾಡುವಂತಹದ್ದು. ಇನ್ನು ಮನಸ್ಸಿನಿಂದ ಹೇಗೆ ಮಾಡಬೇಕು, ಮನಸ್ಸನ್ನ ನಾವು ಅಧ್ಯಾತ್ಮಕ್ಕಾಗಿ ಮುಡುಪಾಗಿಡ್ಬೇಕು, ಸಾಧನೆಗಾಗಿ ಮುಡುಪಾಗಿಡ್ಬೇಕು ಅಂತ ಹೇಳಿದ್ರೆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ಬೇಕು. ಮನಸ್ಸು ಅನೇಕ ಮಾಯ ವಿಷಯಗಳಲ್ಲಿ ಇರುತ್ತೆ. ಇವತ್ತು ನಾವು ಸಿನಿಮಾ ನೋಡ್ಬೋದು, ಧಾರಾವಾಹಿಗಳನ್ನು ನೋಡ್ಬೋದು, ಅಥವಾ ಮನೋರಂಜನೆಗಾಗಿ ಅಲ್ಲಿ ಇಲ್ಲಿ ಹೋಗ್ಬೋದು. ಆದ್ರೆ ಆ ಸಮಯವನ್ನ ತೆಗೆದು ನಾವು ಭಗವಂತನ ನಾಮಸ್ಮರಣೆಗಾಗಿ ನಾವು ಕೊಟ್ಟಿದ್ದೆ ಆದ್ರೆ ನಮ್ಮ ಮನಸ್ಸಿನ ತ್ಯಾಗ ಆಯ್ತು. ಇನ್ನು ಧನದ ತ್ಯಾಗ, ಧನದ ತ್ಯಾಗ ಕೂಡ ಯಾಕೆ ಮಾಡ್ಬೇಕು ಅಂದ್ರೆ, ಧನದ ತ್ಯಾಗವನ್ನ ಮಾಡೋದ್ರಿಂದ ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲಗಳೇನಿರುತ್ತೆ ಆ ಫಲಗಳನ್ನ ನಷ್ಟ ಮಾಡುವಂತಹ ಒಂದು ಶಕ್ತಿ ಕ್ಷಮತೆ ಗುರುಗಳಿಗಿರುತ್ತೆ. ಹಾಗಾಗಿ ಯಾರು ಸತ್ಕಾರ್ಯವನ್ನ ಮಾಡ್ತಾ ಇರ್ತಾರೆ ಅಂತವರಿಗೆ ಅಂದ್ರೆ ಸತ್ಪಾತ್ರರಿಗೆ ನಾವು ದಾನವನ್ನ ಮಾಡ್ಬೇಕು. ಸತ್ಪಾತ್ರೆ ದಾನಂ ಅಂತ ಹೇಳಲಾಗಿದೆ. ಸತ್ಪಾತ್ರೆ ದಾನವನ್ನ ಮಾಡಿದಾಗ ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕೂಡ ನಷ್ಟ ಆಗತ್ತೆ. ಹಾಗಾಗಿ ತನು ಮನ ಧನ ತ್ಯಾಗವನ್ನ ನಾವು ಈ ಗುರುಪೂರ್ಣಿಮೆ ಸಮಯದಲ್ಲಿ ನಮ್ಮ ಕೈಲಾದಷ್ಟು ಮಾಡ್ಬೇಕು. ಗುರು ಸೇವೆಯನ್ನ ಮಾಡ್ಬೇಕು. ನಾವ್ ಎಷ್ಟು ತೊಡಗಿಸ್ಕೊಳ್ಳಿಕ್ ಸಾಧ್ಯ ಇದೆ ಅಷ್ಟು ಗುರು ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡಾಗ್ಲೇ ನಮಗೆ ಈ ಗುರುಪೂರ್ಣಿಮೆಯ ಪೂರ್ಣ ಲಾಭ ಆಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಮ್ಯಾಮ್, ನೀವು ಹಿಂದೂ ಜನಜಾಗೃತಿ ವೇದಿಕೆಯ ಅಂದರೆ ಸಮಿತಿಯ ಸದಸ್ಯರಾಗಿ ಈ ಒಂದು ಸಮಿತಿಯ ಬಗ್ಗೆ ಒಂದು ಕರ್ತವ್ಯದ ಬಗ್ಗೆ ತಿಳಿಸೋದಾದರೆ, ಹಿಂದೂ ಜನಜಾಗೃತಿ ಸಮಿತಿ ಕಳೆದ 20 ವರ್ಷಗಳಿಂದ ಸಮಾಜದಲ್ಲಿ ಧರ್ಮ ಜಾಗೃತಿಯ ಕಾರ್ಯವನ್ನು ಮಾಡ್ತಾ ಬಂದಿದೆ. ಇವತ್ತು ಸಮಾಜದಲ್ಲಿ ದೇವತೆಗಳ ಅಪಮಾನಗಳಾಗ್ತಾ ಇರುವಂತಹದ್ದಿರ್ಬೋದು, ಅಥವಾ ಬೇರೆ ಬೇರೆ ಮಾಧ್ಯಮಗಳಿಂದ, ಇವತ್ತು OTT ಪ್ಲಾಟ್ಫಾರ್ಮ್ಗಳಂತಹ ಮಾಧ್ಯಮಗಳಿಂದ ಹಿಂದೂ ಧರ್ಮವನ್ನ ಒಂದು ವಿಕೃತೀಕರಣ ಮಾಡುವಂತಹದ್ದಾಗಿರ್ಬೋದು, ಅಥವಾ ದೇವಸ್ಥಾನದ ಸರ್ಕಾರೀಕರಣದಿಂದ ಆಗಿರುವಂತಹ ಏನು ಸಮಸ್ಯೆಗಳಿದೆ ಅದರ ವಿರುದ್ಧ ಇರ್ಬೋದು, ಕಾನೂನುಬದ್ಧ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಸಮಾಜಕ್ಕಾಗಿ ಉಚಿತವಾಗಿ ಧರ್ಮ ಶಿಕ್ಷಣ ವರ್ಗಗಳನ್ನು ನಡೆಸ್ತಾ ಇದೆ. ಅಂದರೆ ಸಮಾಜದಲ್ಲಿ ಯಾಕೆ ಧರ್ಮಾಚರಣೆ ಇಲ್ಲ, ಹಾಗಾಗಿ ಆ ಧರ್ಮಾಚರಣೆಯನ್ನು ಸಮಾಜಕ್ಕೆ ಬಿಂಬಿಸಬೇಕು, ಧರ್ಮದ ಆಚರಣೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಬೇಕು ಅಂತ ಹೇಳಿ ಉಚಿತವಾಗಿ ಇವತ್ತು ಧರ್ಮಾಚರಣೆ ಮಾಡೋದನ್ನು ಧರ್ಮ ಶಿಕ್ಷಣ ವರ್ಗಗಳ ಮಾಧ್ಯಮದಿಂದ ಇವತ್ತು ಕಲಿಸ್ಕೊಡ್ತಾ ಇದೆ. ಹಾಗಾಗಿ ಬಹಳಷ್ಟು ಕಡೆಗಳಲ್ಲಿ ದೇಶವ್ಯಾಪಿಯಾಗಿ ಇವತ್ತು ಕಾರ್ಯವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇವತ್ತು ವರ್ಷಕ್ಕೆ ಒಂದು ದಿನ ಅಂದ್ರೆ ಒಂದು ವಾರದ ಸಮಯದಲ್ಲಿ ನಾವು ಹಿಂದೂ ಅಧಿವೇಶನ ಅಂತ ಹೇಳಿ ಮಾಡ್ತೇವೆ, ವೈಶ್ವಿಕ ಹಿಂದೂ ಮಹೋತ್ಸವ ಅಂತ ಹೇಳಿ ಅದನ್ನ ಆಚರಣೆ ಮಾಡ್ತೇವೆ. ಅದಕ್ಕೆ ದೇಶ ವಿದೇಶಗಳಿಂದ ಎಲ್ಲಾ ಹಿಂದೂ ಸಂಘಟನೆಗಳನ್ನ ಒಂದೇ ಕಡೆಯಲ್ಲಿ ಸೇರಿಸಿ ಹಿಂದೂಗಳಲ್ಲಿ ಬರ್ತಾ ಇರುವಂತಹ ಸಮಸ್ಯೆಗಳಿರ್ಬೋದು, ಅದಕ್ಕೆ ಆಗ್ತಾ ಇರುವಂತಹ ಆಘಾತಗಳಿರ್ಬೋದು, ಈ ಎಲ್ಲಗಳ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತದೆ. ಅದಕ್ಕೊಂದು ಕಾರ್ಯಕಾರಿಣಿ ಒಂದು ನಿರ್ಧಾರವನ್ನು ಮಾಡಲಾಗ್ತದೆ, ರೂಪುರೇಷೆಯನ್ನು ತಯಾರು ಮಾಡಿ ಅದರಂತೆ ಕಾರ್ಯ ಮಾಡುವಂತಹ ಒಂದು ವ್ಯಾಪಕ ಸ್ತರದ ಕಾರ್ಯವನ್ನು ಹಿಂದೂ ಜನಜಾಗೃತಿ ಸಮಿತಿ ಸನಾತನ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ್ ಅಟ್ವಳೆ ಅವರ ಮಾರ್ಗದರ್ಶನದಲ್ಲಿ ಇದನ್ನು ಮಾಡ್ತಾ ಇದೆ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳಿರ್ತಾರೆ. ತಾಯಿ ಮಗುವಿನ ಮೊದಲ ಗುರು ಆದರೆ ಜೀವನಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿಕೊಟ್ರೆ ಗುರುಗಳು ಆ ಜೀವನಕ್ಕೆ ಬೇಕಾದಂತಹ ಜ್ಞಾನವನ್ನು ರೂಪಿಸಿಕೊಡ್ತಾರೆ, ಜ್ಞಾನವನ್ನು ತಿಳಿಸಿಕೊಡ್ತಾರೆ. ಗುರುವಿನ ಮಹತ್ವ, ಅವರ ಬಗ್ಗೆ ಗುರುವಿನ ಕೃಪೆಗೆ ಯಾವ ರೀತಿ ಪಾತ್ರರಾಗಬೇಕು, ಗುರು ಪೂರ್ಣಿಮಾ ಬಗ್ಗೆ, ವ್ಯಾಸರ ಬಗ್ಗೆ ಇಂಚು ಇಂಚಾಗಿ ಕೂಡ ತಿಳಿಸಿಕೊಟ್ಟಂತಹ ಹಿಂದೂ ಜನಜಾಗೃತಿ ಸಮಿತಿಯ ಸದಸ್ಯರಾಗಿರುವಂತಹ ಶಾರದಾ ಯೋಗೀಶ್ ಮೇಡಮ್ ಅವರಿಗೆ ನಿಜವಾಗ್ಲೂ ಕೂಡ ಧನ್ಯವಾದಗಳು. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೋಡ್ತಾ ಇರಿ ಅಮೋಕ್ TV, ಎಂದೆಂದಿಗೂ ನಿಮ್ಮೊಂದಿಗೆ.